ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀದೇವಿಯ ಕರುಣೆ ಕಟಾಕ್ಷವು ಸದಾಕಾಲ ಇರಬೇಕೆಂದರೆ ನಾವು ಕೆಲವೊಂದು ವಸ್ತುಗಳನ್ನು ಯಾವಾಗಲೂ ಕೂಡ ಯಾವುದೇ ಸಂದರ್ಭದಲ್ಲಾಗಲಿ ಯಾರಿಗೂ ಸಹ ದಾನ ಮಾಡಬಾರದು. ಹಾಗಾದರೆ ಅಂತಹ ವಸ್ತುಗಳು ಯಾವುವು ಮತ್ತು ಅವುಗಳಿಗೆ ಸಂಬಂಧಿಸಿದ ವಿವರಗಳೇನು ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಮ್ಮ ಮನೆಯಲ್ಲಿರುವಂತಹ ಹಣವು ಅಸಲು ನಿಲ್ಲುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಪಂಡಿತರು. ಮನೆಗೆ ಬಂದ ಬಂಧು ಬಳಗದವರಿಗೆ ಈ ವಸ್ತುಗಳನ್ನು ಕೊಟ್ಟರೆ ತಾಯಿ ಲಕ್ಷ್ಮೀದೇವಿಯು ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾಳಂತೆ. ಆ ವಸ್ತುಗಳು ಯಾವುವೆಂದರೆ, ಮೊದಲನೆಯದು ಕಸಪೊರಕೆ. ಈ ಕಸಪೊರಕೆಯನ್ನು ಯಾವುದೇ ಸಂದರ್ಭದಲ್ಲಾಗಲಿ ಯಾರಿಗೂ ಸಹ ದಾನ ಮಾಡಬಾರದು. ಹಾಗೆ ಮಾಡಿದರೆ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ. ಹಣವು ಸುಖಾಸುಮ್ಮನೆ ಖರ್ಚಾಗುತ್ತಿರುತ್ತದೆ, ಧನಾಗಮನವಾಗುತ್ತಿದ್ದರೂ ಕೂಡ ಅಸಲು ನಿಲ್ಲುವುದಿಲ್ಲ. ಎರಡನೆಯದಾಗಿ ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆಯನ್ನು ಕೂಡ ನಾವು ಯಾರಿಗೂ ದಾನವಾಗಿ ಕೊಡಬಾರದು. ನಿಮ್ಮ ಮನೆಗೆ ಬಂದ ಬಂಧುಗಳಿಗೂ ಕೂಡ ಕೊಬ್ಬರಿ ಎಣ್ಣೆಯನ್ನು ನಿಮ್ಮ ಕೈಯಾರೆ ನೀವೇ ಹಚ್ಚಬಾರದು. ಕೊಬ್ಬರಿ ಎಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿದರೆ ಲಕ್ಷ್ಮೀದೇವಿಯು ಅವರ ಜೊತೆ ಹೊರಟು ಹೋಗುತ್ತಾಳೆಂಬ ನಂಬಿಕೆ ಇದೆ. ಮನೆಯ ಕುಟುಂಬ ಸದಸ್ಯರಿಗೆ ಯಾರಿಗಾದರೂ ಕೊಡಬಹುದು, ಆದರೆ ಇತರರಿಗೆ ಕೊಡಬಾರದು. ಮೂರನೆಯದಾಗಿ ಚಾಕುಗಳು, ಸೂಜಿಗಳು, ಕತ್ತಿಗಳನ್ನು ಮತ್ತು ಕತ್ತರಿಗಳಂತಹ ಹರಿತವಾದ ವಸ್ತುಗಳನ್ನು ಕೂಡ ದಾನ ಮಾಡಬಾರದು. ಇದರಿಂದ ಕಷ್ಟಗಳು ಹೆಚ್ಚಾಗುತ್ತವೆ, ದಾನ ಮಾಡಿದವರಿಗೆ ದುರಾದೃಷ್ಟವು ಹಿಂಬಾಲಿಸುತ್ತದೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಯಾವುದೇ ಕೆಲಸಗಳು ಕೈಗೂಡುವುದಿಲ್ಲ ಮತ್ತು ದಂಪತಿಗಳ ನಡುವೆ ಕಲಹಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಹರಿತವಾದ ವಸ್ತುಗಳನ್ನು ಎಂದಿಗೂ ಕೂಡ ಯಾರಿಗೂ ಸಹ ದಾನ ಮಾಡಬೇಡಿ. ನಾಲ್ಕನೆಯದಾಗಿ, ಹಳಸಿ ಹೋದಂತಹ ಅಥವಾ ಕೆಟ್ಟು ಹೋದಂತಹ ಆಹಾರ ಪದಾರ್ಥಗಳನ್ನು ಅಸಲು ದಾನ ಮಾಡಬಾರದು. ಹಾಗೆ ಮಾಡಿದರೆ ಅವರು ಕೋರ್ಟು ಕೇಸುಗಳನ್ನು ಎದುರಿಸಬೇಕಾಗುತ್ತದೆ, ಅವರ ಬಳಿ ಇರುವ ಹಣವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗಳು ಎದುರಾಗುತ್ತವೆ. ಹಾಗೆಯೇ ನೀವು ಸಂಪಾದಿಸಿದ ಹಣವು ನಿಮ್ಮ ಬಳಿ ಬಂದರೂ ಕೂಡ ಅದು ನಿಮ್ಮ ಬಳಿ ಅಸಲು ನಿಲ್ಲುವುದಿಲ್ಲ. ಐದನೆಯದಾಗಿ, ಒಡೆದು ಹೋದಂತಹ ವಸ್ತುಗಳನ್ನು ಮತ್ತು ಹರಿದು ಹೋದಂತಹ ಬಟ್ಟೆಗಳನ್ನು ಯಾರಿಗೂ ಕೂಡ ದಾನ ಮಾಡಬಾರದು. ಹಾಗೆ ಮಾಡುವುದರಿಂದ ಅದೃಷ್ಟವು ಕೂಡಿ ಬರುವುದಿಲ್ಲ, ನೀವು ಏನು ಮಾಡಿದರೂ ಕೂಡ ನಿಮಗೆ ಕೆಡುಕುಂಟಾಗುತ್ತದೆ. ಅಂತಹ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದು ಕೂಡ ಒಳ್ಳೆಯದಲ್ಲ, ಅವುಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಬಿಸಾಡಬೇಕು. ನಂತರ ಸ್ನೇಹಿತರೆ, ಧನವಂತರಾಗಬೇಕೆನ್ನುವ ಆಸೆ ಯಾರಿಗಿರುವುದಿಲ್ಲ ಹೇಳಿ? ಈ ಜೀವನದಲ್ಲಿ ಎಲ್ಲರೂ ಕೂಡ ಹಣ ಸಂಪಾದನೆಗೋಸ್ಕರ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಕೆಲವರು ರಾತ್ರಿ ಹಗಲೆನ್ನದೆ ದುಡಿದರೂ ಕೂಡ ಅವರ ಬಳಿ ಹಣವೇ ನಿಲ್ಲುವುದಿಲ್ಲ. ಇನ್ನು ಕೆಲವರು ಅಲ್ಪ ಸ್ವಲ್ಪ ಸಮಯ ಕೆಲಸ ಮಾಡಿದರೂ ಸಾಕು, ಧನವಂತರಾಗುತ್ತಿರುತ್ತಾರೆ. ಎಷ್ಟು ಪ್ರಯತ್ನಗಳು ಮಾಡಿದರೂ ಸಹ ಕೂಡಿ ಬರುವುದಿಲ್ಲ ಎಂಬ ನಂಬಿಕೆ ಕೆಲವರದು. ಇನ್ನು ಕೆಲವರು ಕೇವಲ ಅದೃಷ್ಟದ ಮೇಲೆ ಆಧಾರವಾಗಿರುತ್ತಾರೆ. ಮತ್ತೆ ಕೆಲವರಾದರೆ ಮನೆಯಲ್ಲೇ ಕೆಲವು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ತಮಗೆ ಅದೃಷ್ಟ ಬದಲಾಗುತ್ತದೆಂದು ಧನವಂತರಾಗಿ ಬಿಡುತ್ತೇವೆ ಎಂದು ನಂಬುತ್ತಾರೆ. ಆದರೆ ಕೆಲವು ವಸ್ತುಗಳು ಮಾತ್ರ ಬಹಳ ಹಾನಿಕಾರಕ, ಅವುಗಳು ಮನೆಯಲ್ಲಿರುವುದರಿಂದ ನಮಗೆ ಅಸಲು ಕೂಡಿ ಬರುವುದಿಲ್ಲ. ನಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯದೆ ದಾರಿದ್ರ್ಯವು ನಮ್ಮನ್ನು ಹಿಂಬಾಲಿಸುತ್ತದೆ. ಹಾಗಾದರೆ ಆ ವಸ್ತುಗಳು ಯಾವುವೆಂದು ಈಗ ತಿಳಿಯೋಣ. ಜೇಡರ ಹುಳುಗಳು. ಜೇಡರ ಹುಳುಗಳು ಮನೆಯಲ್ಲಿ ಗೂಡು ಕಟ್ಟಿದರೆ ಬಹಳ ಮಂದಿ ಅದು ಒಳ್ಳೆಯದೆಂದು ಭಾವಿಸುತ್ತಾರೆ. ಆದರೆ ಇದು ಜೀವನದಲ್ಲಿ ಎದುರಾಗುವ ಆರ್ಥಿಕ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಅಂದರೆ ಮುಂಬರುವ ದಿನಗಳಲ್ಲಿ ನಮಗೆ ತಿಳಿಯದೆಯೇ ನಾವು ಆರ್ಥಿಕ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ ಎನ್ನುವ ಸೂಚನೆಯೇ ಈ ಜೇಡರ ಬಲೆ ಅಥವಾ ಜೇಡರ ಗೂಡು. ಆದ್ದರಿಂದ ಅವು ಮನೆಗಳಲ್ಲಿದ್ದರೆ ತಕ್ಷಣವೇ ತೆಗೆದು ಸ್ವಚ್ಛ ಮಾಡಿಕೊಳ್ಳಿ. ಹಾಗೆಯೇ ಮನೆಯಲ್ಲಿ ಪಾರಿವಾಳದ ಗೂಡುಗಳು ಇರಬಾರದು. ಅಂತಹ ಮನೆಗಳಲ್ಲಿಯೂ ಕೂಡ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ. ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ನಿಮಗೆ ತಿಳಿಯದೆ ಪಾರಿವಾಳಗಳು ಗೂಡು ಕಟ್ಟಿದರೆ ತಕ್ಷಣವೇ ತೆಗೆದು ಬಿಡಿ. ಇನ್ನು ಮನೆಯ ಮುಂದೆ ಆವರಣದಲ್ಲಿ ಜೇನುಗೂಡು ಇರಬಾರದು. ಇವು ನಮಗೆ ಹಾನಿಕಾರಕ ಮಾತ್ರವಲ್ಲದೆ ದುರಾದೃಷ್ಟವನ್ನು ತಂದೊಡ್ಡುತ್ತವೆ. ನಿಮಗೆ ತಿಳಿದೋ ತಿಳಿಯದೆಯೋ ಜೇನುಗೂಡು ಇರುವುದನ್ನು ನೀವು ಗಮನಿಸಿದರೆ ಆದಷ್ಟು ಬೇಗ ಅದನ್ನು ತೆಗೆದು ಬಿಡಿ.
ಇನ್ನು ಒಡೆದು ಹೋದಂತಹ ಕನ್ನಡಿ. ಇದು ವಾಸ್ತು ಪ್ರಕಾರವೇ ಅಲ್ಲದೆ ನಮ್ಮ ಮನೆಗಳಿಗೆ ನೆಗೆಟಿವ್ ಎನರ್ಜಿಯನ್ನು ಆಹ್ವಾನಿಸುತ್ತದೆ. ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಆದ್ದರಿಂದ ಒಡೆದು ಹೋದ ಕನ್ನಡಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿಟ್ಟುಕೊಳ್ಳಬಾರದು. ಇವು ದಾರಿದ್ರ್ಯವನ್ನು ಆಹ್ವಾನಿಸುತ್ತವೆ. ಕನ್ನಡಿ ಮಾತ್ರವಲ್ಲದೆ ಒಡೆದು ಹೋದಂತಹ ಗಡಿಯಾರಗಳು ಮತ್ತು ಯಾವುದೇ ರೀತಿಯ ಗಾಜಿನ ವಸ್ತುಗಳಾಗಲಿ ಅಥವಾ ಇತರ ವಸ್ತುಗಳೇ ಆಗಲಿ ನಿಮ್ಮ ಮನೆಯಲ್ಲಿದ್ದರೆ, ಅವು ಒಡೆದು ಹೋಗಿದ್ದರೆ ಈಗಲೇ ತೆಗೆದು ಬಿಡಿ. ಯಾವುದೇ ಕಾರಣಕ್ಕೂ ಬಳಸಬೇಡಿ, ಇದರಿಂದ ಬಡತನ ಬರುತ್ತದೆ. ಕೆಲವು ಮಂದಿ ಮನೆಯ ಮಹಡಿಗಳ ಮೇಲೆ ವೇಸ್ಟ್ ಐಟಂಗಳನ್ನು ಹಾಕುತ್ತಿರುತ್ತಾರೆ, ಆದರೆ ಹಾಗೆ ಮಾಡಬಾರದು. ಹಾಗೆ ಮಾಡುವುದರಿಂದ ದುರಾದೃಷ್ಟವು ಹಿಂಬಾಲಿಸುತ್ತದೆ ಮತ್ತು ದಾರಿದ್ರ್ಯವು ಬರುತ್ತದೆ. ತಕ್ಷಣವೇ ಅವುಗಳನ್ನು ತೆಗೆದು ಶುಭ್ರ ಮಾಡಿದರೆ ಬಹಳ ಒಳ್ಳೆಯದು. ಹಾಗಾದರೆ ಲಕ್ಷ್ಮೀದೇವಿ ಮನೆಗೆ ಆಹ್ವಾನವಾಗಬೇಕೆಂದರೆ, ಲಕ್ಷ್ಮೀದೇವಿಯು ನಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸಬೇಕೆಂದರೆ ನಾವು ಏನು ಮಾಡಬೇಕು ಎಂಬ ಸಂದೇಹ ಹಲವರಲ್ಲಿದೆ. ಅವುಗಳನ್ನು ಈಗ ನೋಡೋಣ. ದಕ್ಷಿಣಾವೃತ ಶಂಖ. ಲಕ್ಷ್ಮೀದೇವಿಗೆ ಶಂಖವೆಂದರೆ ಬಹಳ ಇಷ್ಟ. ಏಕೆಂದರೆ ಲಕ್ಷ್ಮೀದೇವಿಯ ಜನನ ಸಮುದ್ರದಿಂದ ಆಗುತ್ತದೆ. ಈ ಶಂಖವು ಕೂಡ ಸಮುದ್ರದಲ್ಲಿಯೇ ಇರುತ್ತದೆ. ಆದ್ದರಿಂದಲೇ ಆ ತಾಯಿಗೆ ಅಷ್ಟು ಇಷ್ಟವೆಂದು ಹೇಳುತ್ತಾರೆ ಪಂಡಿತರು. ಸಾಮಾನ್ಯವಾಗಿ ನಮಗೆ ಯಾವಾಗಲೂ ಲಭಿಸುವ ಶಂಖಗಳು ವಾಮವರ್ತಿ ಶಂಖಗಳು. ಅದಲ್ಲದೆ ದಕ್ಷಿಣಾವೃತಿ ಶಂಖವು ದೊರಕುವುದು ಕಷ್ಟ ಸಾಧ್ಯ. ಆದರೂ ಕೂಡ ಈ ಶಂಖವು ನಮಗೆ ದೊರಕಿದರೆ ಇದು ಲಕ್ಷ್ಮೀದೇವಿಯು ನಮ್ಮ ಮನೆಗಳಲ್ಲಿ ನೆಲೆಸುವುದಕ್ಕೆ ಆಹ್ವಾನ ಮಾಡಿದಂತೆ. ಏಕೆಂದರೆ ಈ ಶಂಖವನ್ನು ಲಕ್ಷ್ಮೀದೇವಿಯ ಸೋದರಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ದಕ್ಷಿಣಾವೃತಿ ಶಂಖಗಳು ಮೊಳಗುವುದಿಲ್ಲ. ಆದರೆ ಮೊಳಗುವಂತಹ ಶಂಖವನ್ನು ತಂದು ಪೂಜಾ ಮಂದಿರಗಳಲ್ಲಿಟ್ಟುಕೊಂಡರೆ ಬಹಳ ಒಳ್ಳೆಯದೆಂದು ಹೇಳುತ್ತಿದ್ದಾರೆ ಪಂಡಿತರು. ಒಡೆದು ಹೋಗಿರುವ ಮತ್ತು ಮುರಿದು ಹೋಗಿರುವ, ರಂಧ್ರಗಳಿರುವ ಮತ್ತು ಪೊರೆ ಬಂದಿರುವ ಯಾವುದೇ ಶಂಖಗಳನ್ನು ಕೂಡ ಪೂಜೆಗೆ ಬಳಸಬಾರದು. ಈ ಶಂಖಗಳಿರುವ ಮನೆಗಳಲ್ಲಿ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆಂದು ಪಂಡಿತರು ಹೇಳುತ್ತಾರೆ. ಯಾರು ಕೊಟ್ಟ ಮಾತಿನಂತೆ ನಡೆಯುತ್ತಾರೋ, ಧರ್ಮವನ್ನು ಪಾಲಿಸುತ್ತಾರೋ ಮತ್ತು ನೀತಿ ನಿಯಮಗಳನ್ನು ಅನುಸರಿಸುತ್ತಾ ಪಕ್ಷಪಾತ ಮಾಡದೆ ಬದುಕುತ್ತಾರೋ, ಅಂತಹವರನ್ನು ಲಕ್ಷ್ಮೀದೇವಿಯು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವುದಿಲ್ಲ. ಅಂತಹವರ ಮನೆಗಳಲ್ಲಿ ಲಕ್ಷ್ಮೀದೇವಿ ಸದಾ ಕಾಲ ವಾಸಿಸುತ್ತಾಳೆ ಎಂದು ಪಂಡಿತರು ಹೇಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮ್ಮಲ್ಲೊಂದು ಚಿಕ್ಕ ಮನವಿ ಇದೆ. ಅದೇನೆಂದರೆ, ನಮ್ಮ ಚಾನಲ್ನಲ್ಲಿ ಚಾರಿತ್ರಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವಂತಹ ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದೇವೆ. ಹಾಗಾಗಿ ನಿಮ್ಮೂರಿನ ಅಥವಾ ನಿಮ್ಮ ಸುತ್ತಮುತ್ತ ಯಾವುದಾದರೂ ಉತ್ತಮ ಸ್ಥಳ ವಿಶೇಷಗಳು ಹಾಗೂ ಸಮಾಜಮುಖಿ ಸಾಧಕರು ಮತ್ತು ವಿಶೇಷ ಪ್ರತಿಭೆಗಳು ಇದ್ದಲ್ಲಿ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ವಾಟ್ಸಪ್ ಮಾಡಿ ತಿಳಿಸಿ. ಜೊತೆಗೆ ನೀವು ಸಹ ನಿಮ್ಮ ಕಡೆಯ ವಿಶೇಷತೆಗಳನ್ನು ಉತ್ತಮ ಗುಣಮಟ್ಟದ ವಿಡಿಯೋ ಮಾಡಿ ಕಳಿಸಿದ್ದಲ್ಲಿ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಧನ್ಯವಾದಗಳು.